ರಾಜ್ಯದಲ್ಲಿ ಬಯಲಿಗೆ ಬಂತು ಮತ್ತೊಂದು ಬಹುಕೋಟಿ ಹಗರಣ. ಫ್ರೀಡಂ ಟಿವಿ ಬಯಲು ಮಾಡ್ತಾ ಇದೆ ಮತ್ತೊಂದು ಬಹುಕೋಟಿ ಹಗರಣವನ್ನ. KRDL ನಲ್ಲಿ ಕೋಟಿ ಕೋಟಿ ಲೂಟಿಯ ಕತೆ. ರಾಜ್ಯದಲ್ಲಿ ಬಯಲಿಗೆ ಬಂತು ಮತ್ತೊಂದು ಬಹುಕೋಟಿ ಹಗರಣ. ಫ್ರೀಡಂ ಟಿವಿ ಬಯಲು ಮಾಡ್ತಾ ಇದೆ ಮತ್ತೊಂದು ಬಹುಕೋಟಿ ಹಗರಣವನ್ನ. ಹಾಗಾದ್ರೆ ಯಾವುದು, ಯಾವ ಒಂದು ಕ್ಷೇತ್ರದಲ್ಲಿ ಅಂದ್ರೆ KRIDL ನಲ್ಲಿ ಕೋಟಿ ಲೂಟಿ ಕತೆಯ ಫುಲ್ ಡೀಟೇಲ್ಸ್ ನಿಮ್ಮ ಫ್ರೀಡಂ ಟಿವಿಯಲ್ಲಿ. ನಕಲಿ UTR ಸಂಖ್ಯೆಯನ್ನು ಬಳಸಿ ಕೋಟ್ಯಾಂತರ ಬೋಗಸ್ ಬಿಲ್ ಮಾಡ್ತಾ ಇದ್ರು. ಕೋಟಿ ಕೋಟಿ ಲೂಟಿಯ ಕಹಾನಿಯ ದಾಖಲೆಗಳ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಸಿಎಂ ಸಿದ್ದರಾಮಯ್ಯ, ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ, ಸ್ವಲ್ಪ ಇತ್ತ ಗಮನಿಸಿ. ರಾಜ್ಯದಲ್ಲಿ ಬಯಲಿಗೆ ಬಂತು ಮತ್ತೊಂದು ಬಹುಕೋಟಿ ಹಗರಣ. ಹಾಗಾದ್ರೆ ಎಲ್ಲಿ ಹಗರಣ ನಡೀತಾ ಇದೆ ಅನ್ನೋದಾದ್ರೆ, ನಮ್ಮ ಫ್ರೀಡಂ ಟಿವಿ ಬಯಲು ಮಾಡ್ತಾ ಇದೆ ಈ ಬಹುಕೋಟಿ ಹಗರಣ ಎಲ್ಲ ಆಗಿರುವಂತದ್ದು ಅಂತ. KRIDL ನಲ್ಲಿ ಕೋಟಿ ಕೋಟಿ ಹಗರಣದ ಲೂಟಿ ಕಥೆಯನ್ನ ಹೇಳ್ತೀವಿ. ಒಂದರ ಮೇಲೊಂದರಂತೆ ಬೆಳಕಿಗೆ ಬರ್ತಾ ಇದೆ ರಾಜ್ಯದಲ್ಲಿನ ಹಗರಣಗಳ ಸರಣಿ. KRIDL ನಲ್ಲೂ ಕೂಡ ನಡೀತಾ ಇದೆ ಭಾರಿ ಗೋಲ್ಮಾಲ್. 18 ಕೋಟಿ ಬೋಗಸ್ ಬಿಲ್ ಅನುದಾನ ಕೆಲಸ ಮಾಡದೆ ಬಿಡುಗಡೆ ಮಾಡಿರುವಂತಹ ಆರೋಪ ಎದುರಿಸ್ತಾ ಇದೆ. ಕೋಟ್ಯಾಂತರ ರೂಪಾಯಿ ಗುಳುಂ ಮಾಡಿರುವಂತಹ ಆರೋಪವನ್ನ ಎದುರಿಸ್ತಾ ಇರುವಂತದ್ದು. ಒಂದರ ಮೇಲೊಂದರಂತೆ ಬೆಳಕಿಗೆ ಬರ್ತಾ ಇದೆ ರಾಜ್ಯದಲ್ಲಿನ ಹಗರಣಿಗಳ ಸರಣಿ. KRIDL ನಲ್ಲಿ ನಡೀತಾ ಇದೆಯಾ ಹಾಗಾದ್ರೆ ಗೋಲ್ಮಾಲ್? 18 ಕೋಟಿ ಬೋಗಸ್ ಬಿಲ್ ಅನುದಾನ ಕೆಲಸ ಮಾಡದೆ ಹಣವನ್ನ ಬಿಡುಗಡೆ ಮಾಡಿರುವಂತಹ ಆರೋಪ, ಒಟ್ಟಿನಲ್ಲಿ ಕೋಟ್ಯಾಂತರ ರೂಪಾಯಿಯನ್ನ ಗುಳುಂ ಮಾಡಿರುವಂತಹ ಆರೋಪ ಕೇಳ್ಬರ್ತಾ ಇದೆ. ಕೆಲಸಗಳೇ ಮಾಡದೆ ಹಣವನ್ನ ಬಿಡುಗಡೆ ಮಾಡಿರುವಂತಹ ಆರೋಪ ಕೇಳ್ಬರ್ತಾ ಇರುವಂತದ್ದು. ಅನುದಾನ ಬಿಡುಗಡೆ ಆಗದಿದ್ರು ನಕಲಿ UTR ಸಂಖ್ಯೆಯನ್ನ ಬಳಸ್ಕೊಂಡು ಹಣವನ್ನ ಬಿಡುಗಡೆ ಮಾಡಿರುವಂತದ್ದು. ಒಟ್ಟಿನಲ್ಲಿ ಒಂದರ ಮೇಲೊಂದರಂತೆ ಬೆಳಕಿಗೆ ರಾಜ್ಯದಲ್ಲಿ ಹಗರಣಗಳ ಸರಮಾಲೆನೆ ಬರ್ತಾ ಇರುವಂತದ್ದು. ಅದರಲ್ಲೂ ಕೂಡ ಕ್ರೀಡಲ್ KRIDL ನಲ್ಲಿ ಭಾರಿ ಗೋಲ್ಮಾಲ್ ಆಗ್ತಾ ಇದೆಯಾ ಹಾಗಾದ್ರೆ? ಯಾಕಂದ್ರೆ ಇದು ಲಕ್ಷಾಂತರ ರೂಪಾಯಿ ಅಲ್ಲ, ಅಥವಾ ಏನೋ ಹೇಳ್ಕೊಳ್ಳುವಂತ ಅಮೌಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ 18 ಕೋಟಿ ರೂಪಾಯಿ ಹಣ ಹಗರಣವಾಗಿರುವಂತದ್ದು. ಅಂದ್ರೆ ಬೋಗಸ್ ಬಿಲ್ ಅನ್ನ ಕೆಲಸ ಮಾಡದೇ ಇದ್ರು ಕೂಡ ಬಿಡುಗಡೆ ಮಾಡಿ ಈ ಒಂದು ಹಗರಣಕ್ಕೆ, ಈ ಒಂದು ಆರೋಪಕ್ಕೆ ಸಿಲುಕಿಕೊಂಡಿರುವಂತದ್ದು. ಕೋಟ್ಯಾಂತರ ರೂಪಾಯಿ ಹಣವನ್ನ ಗುಳುಂ ಸ್ವಾಹ ಮಾಡಿಬಿಟ್ಟಿದ್ದಾರೆ, ಕೆಲಸಗಳೇ ಮಾಡಿಲ್ಲ. ಇದಕ್ಕೆ ಸಂಬಂಧಪಟ್ಟಂತಹ ಗ್ರಾಮೀಣಾಭಿವೃದ್ಧಿಗೆ ಏನ್ ಸಂಬಂಧಪಟ್ಟಂತಹ ಕೆಲಸಗಳು ಆಗದೇ ಇದ್ರು ಕೂಡ ನಕಲಿ UTR ಸಂಖ್ಯೆಯನ್ನ ಬಳಕೆ ಮಾಡಿಕೊಂಡು ಹಣವನ್ನ ಬಿಡುಗಡೆ ಮಾಡಿರುವಂತಹ ಆರೋಪವನ್ನ ಎದುರಿಸ್ತಾ ಇರುವಂತದ್ದು. BBMP ಪೂರ್ವ ವಲಯ ಒಂದು, ಬೆಂಗಳೂರು ಉತ್ತರ ವಲಯ ಮಹದೇವಪುರ, ಹಾಗೆ ಕೊಪ್ಪಳ ಜಿಲ್ಲೆ ನಿಲೋಗಿಪುರ ಉಪವಲಯ ನಾಗಮಂಗಲ ಉಪವಿಭಾಗದಲ್ಲೂ ಕೂಡ ಅಕ್ರಮ ನಡೆದಿರುವಂತದ್ದು. ಅಕ್ರಮದ ವಾಸನೆ ಬಂದ ಕೂಡಲೇ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಯಾಗ್ತಾ ಇದೆ. ಬೋಗಸ್ ಬಿಲ್ಲು ಮಾಡಿ ಹಣ ಲೂಟಿ ಮಾಡಿರುವಂತಹ ಹಲವಾರು ಇಂಜಿನಿಯರ್ಸ್ ಹಾಗೆ ಅಧಿಕಾರಿಗಳು ನಿವೃತ್ತಿಯಾಗಿದ್ದಾರೆ. ಗುತ್ತಿಗೆದಾರರ ಜೊತೆ ಸೇರ್ಕೊಂಡೇ ಹಣ ಲೂಟಿ ಮಾಡಿರುವಂತಹ ಇಂಜಿನಿಯರ್ಸ್ ಹಾಗೆ ಅಧಿಕಾರಿಗಳು ಒಟ್ಟಿನಲ್ಲಿ ಬೋಗಸ್ ಬಿಲ್ ಮಾಡಿ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ದೋಖಾ ಮಾಡಿದ್ದಾರೆ. ವಿಚಾರಣೆಗೆ ಹಾಜರಾಗಿ ಲೂಟಿ ಮಾಡಿರುವ ಹಣದ ಮಾಹಿತಿ ಕೊಡದೆ ಬಚಾವಾಗ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರೇ, ಪ್ರಿಯಾಂಕ್ ಖರ್ಗೆ ಅವರೇ, ಎಲ್ಲಿಗೆ ಬಂತು ನಿಮ್ ತನಿಖೆ ಹಾಗಾದ್ರೆ? ಯಾಕಂದ್ರೆ BBMP ಪೂರ್ವ ವಲಯ ಏನಿದೆ, ಅದರಲ್ಲೂ ಪೂರ್ವ ವಲಯ ಒಂದು, ಬೆಂಗಳೂರು ಉತ್ತರ ವಲಯ ಮಹದೇವಪುರ ಕೊಪ್ಪಳ ಜಿಲ್ಲೆ ನಿಲೋಗಿಪುರ ಉಪ ವಲಯದಲ್ಲಿ ಈ ರೀತಿಯಾದಂತಹ ಅಕ್ರಮ ಕೇಳ್ಬರ್ತಾ ಇದೆ. KRIDL ನಲ್ಲಿ ಅಕ್ರಮದ ವಾಸನೆ ಬಂದಿದೆ, ಅಂದ್ರೆ ಅಕ್ರಮ ಆಗ್ತಾ ಇದೆ ಅಂತ ಗೊತ್ತಾಗಿದೆ. ಆದ್ರೂ ನಿವೃತ್ತ ನ್ಯಾಯಾಧೀಶರು ಏನಿದ್ದಾರೆ, ಇವರ ಒಂದು ನೇತೃತ್ವದಲ್ಲಿ ತನಿಖೆ ಕೂಡ ಆರಂಭಿಸಿದ್ದಾರೆ. ಇಲ್ಲಿ ಏನ್ ಅಕ್ರಮ ಆಗ್ತಾ ಇದೆ ಅಂತ ನೋಡೋದಾದ್ರೆ, ಬೋಗಸ್ ಬಿಲ್ ಮಾಡೋದು ಅಂದ್ರೆ ಫೇಕ್ ಬಿಲ್ಗಳನ್ನ ಮಾಡ್ಕೊಳ್ಳೋದು. ಅಲ್ಲಿನ ಇಂಜಿನಿಯರ್ಸ್ ಹಾಗೆ ಅಧಿಕಾರಿಗಳು ಈ ರೀತಿಯಾದಂತಹ ಬೋಗಸ್ ಬಿಲ್ ಮಾಡಿಕೊಂಡು ಹಣವನ್ನ, ಕೋಟ್ಯಾಂತರ ರೂಪಾಯಿ ಹಣವನ್ನ ಲೂಟಿ ಮಾಡ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಅಧಿಕಾರಿಗಳು ಇಂಜಿನಿಯರ್ಸ್ ಕೂಡ ನಿವೃತ್ತಿ ಆಗಿಬಿಟ್ಟಿದ್ದಾರೆ. ಗುತ್ತಿಗೆದಾರರ ಜೊತೆ ಸೇರ್ಕೊಂಡು ಅಂದ್ರೆ ಏನ್ ಟೆಂಡರ್ ಕರೀತಾರೆ, ಇದಕ್ಕೆ ಸಂಬಂಧಪಟ್ಟಂತಹ ಇಲಾಖೆಯಲ್ಲಿ ಅವ್ರ ಜೊತೆ ಸೇರ್ಕೊಂಡು ಈ ಇಂಜಿನಿಯರ್ಸ್ ಆಗಿ ಅಧಿಕಾರಿಗಳು ಧೋಖಾ ಮಾಡ್ತಾ ಇದ್ರು, ಕೋಟ್ಯಾಂತರ ರೂಪಾಯಿಗಳನ್ನ ಗುಳುಂ ಸ್ವಾಹ ಮಾಡ್ತಾ ಇದ್ರು. ಆ ಅಧಿಕಾರಿಗಳೆಲ್ಲ ಈಗ ನಿವೃತ್ತಿ ಆಗಿದ್ದಾರೆ. ಬೋಗಸ್ ಬಿಲ್ ಮಾಡಿ ಈ ಕೋಟ್ಯಾಂತರ ಹಣವನ್ನ ಏನು ಲೂಟಿ ಮಾಡ್ತಾ ಇದ್ರು, ಅವ್ರಿಗೆಲ್ಲ ಈಗ ನೋಟಿಸ್ ಹೋಗಿ ತಲುಪಿದೆ, ವಿಚಾರಣೆಗೆ ಹಾಜರಾಗಬೇಕು ಅಂತ ಬುಲಾವ್ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ
ಸಚಿವ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು, ಎಲ್ಲಿಗೆ ಬಂತು ನಿಮ್ಮ ತನಿಖೆ? ಹಾಗಾದರೆ ತನಿಖೆ ಮಾಡೋದು ನಿಲ್ಲಿಸಿದಿರಾ ಅಥವಾ ಮರ್ತೋಗಿದ್ದೀರಾ, ಏನು ಗೊತ್ತಾಗ್ತಾ ಇಲ್ಲ. ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಅನುದಾನ ಬರುತ್ತೆ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟಂತೆ ಕ್ರೀಡಾಲ್ನಲ್ಲಿ, ಅಂದರೆ KRIDLನಲ್ಲಿ, ಯಾವುದ್ರ ಬಗ್ಗೆ ಕೂಡ ನೀವು ಗಮನ ಹರಿಸ್ತಾ ಇಲ್ವಾ, ಅಥವಾ ನಿಮ್ಮ ಬಳಿ ಈ ವಿಚಾರ ಬಂದಿಲ್ವಾ? ಏನು ನಮಗೆ ಅರ್ಥನೇ ಆಗ್ತಾ ಇಲ್ಲ. ಬೋಗಸ್ ಬಿಲ್ ಮಾಡಿ ಇವರೇ ಕೋಟಿ ಕೋಟಿ ಹೊಡಿತಾ ಇದ್ದಾರೆ ಅಂತ ಅಂದರೆ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಹಮ್ಮಿಕೊಂಡಿದ್ರು ಕೂಡ ಇಲ್ಲಿಯವರೆಗೂ ಕೂಡ ನಿಶ್ಶಬ್ದವಾಗ್ಬಿಟ್ಟಿದೆ ತನಿಖೆ. ಯಾಕೆ ನಿಮ್ಮ ಹತ್ತಿರಕ್ಕೆ ಯಾವುದೇ ರೀತಿಯಾದಂತಹ ವಿಚಾರ ಬರಲಿಲ್ವಾ ಅಂತ.